ಗಳದ್ಗ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 3 ತಿಂಗಳಿಂದ ಸಾಮಾನ್ಯ ಸಭೆ ಮಾಡಿಲ್ಲ. ಸಭೆಗೆ ಕರೆದರೂ ಕೂಡ ಕೋರಂ ಪೂರ್ಣವಿಲ್ಲದ ಕಾರಣ ಸಭೆ ಮುಂದೆ ಹಾಕುತ್ತಿದ್ದಾರೆ. ಸದಸ್ಯರ ವೈಯಕ್ತಿಕ ರಾಜಕೀಯ ದ್ವೇಷದಿಂದ ಗ್ರಾಮದ ಎಲ್ಲ ಕೆಲಸಗಳು ಸಮಸ್ಯೆಯಲ್ಲಿ ನಿಂತಿವೆ. ಹಲವಾರು ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿದರೂ ಬಗೆಹರಿಸುವರು ಯಾರು ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರೀಮಂತ್ ದೀಕ್ಷಿತ್ ಮಾತನಾಡಿದರು. ನಾವಿವತ್ತು ಗಳತಕ ಗ್ರಾಮಸ್ಥರಿಂದ ಮನವಿ ಏನೆಂದರೆ, ನನ್ನ ಹೆಸರು ಶ್ರೀಮಂತ ದಯಾನಂದ ದೀಕ್ಷಿತ್. ನಾನು ಈ ಗಳತಕ ಗ್ರಾಮದ ಒಬ್ಬ ಗ್ರಾಮಸ್ಥ. ಇವತ್ತು ಕಳೆದ 3 ತಿಂಗಳಿನಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಸಾಮಾನ್ಯ ಸಭೆ ಆಗಲಿ ಯಾವುದೇ ಸಭೆಯನ್ನು ಕರೆದಿಲ್ಲ. ಸಭೆಗೆ ಕರೆದ್ರೂ ಸಹಿತ 28 ಮಂದಿ ಮೆಂಬರ್ಗಳಲ್ಲಿ ಯಾರೂ ಹಾಜರಿರಂಗಿಲ್ಲ ಇಲ್ಲಿ ಸಭೆಗೆ. ಈಗ ಊರಾಗ ಮಳೆ ಬರಾಕೈತಿ, ಊರಾಗ ಮಳೆಯಾಗ ಮನೆಗಳ್ದಾಗ ನೀರು ಹೊಕ್ಕಾಕದವು, ಊರಾಗ 15 ದಿವಸ ಆಯ್ತು ನೀರಿಲ್ಲ. ಈ ಸಾರ್ವಜನಿಕ ಸಮಸ್ಯೆಗಳನ್ನು ಕೇಳಾಕ ಈ ಪಂಚಾಯಿತಿ ಒಳಗೆ ಯಾರೂ ಇಲ್ಲ. ಅದಕ್ಕಾಗಿ ನಾವು ಈ ಮಾಧ್ಯಮ ಮಿತ್ರರಿಂದ ನಾವು ಟಿಪಿಗೆ ಆಗಲಿ ಜಡ್ಪಿಗೆ ಆಗಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಗ್ರಾಮ ಪಂಚಾಯಿತಿ ಸಭೆಯನ್ನು ಈ ಗ್ರಾಮ ಪಂಚಾಯಿತಿಯನ್ನು ಮೊದಲು ಡಿಸಾಲ್ವ್ ಮಾಡಿರಿ. ಯಾಕಂದರೆ ಇವರು ದೇಶ ರಾಜಕಾರಣದಿಂದ ವೈಯಕ್ತಿಕ ರಾಜಕಾರಣದಿಂದ ಊರಾಗಿ ಯಾವುದೂ ಉದ್ಧಾರ ಮಾಡೋಕ್ಕೆ ತಯಾರಿಲ್ಲ. ಇವರು ಇದು ಯಾವುದೋ ಒಂದು ಕೆಲಸ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಗ್ರಾಮಸ್ಥರ ಪರವಾಗಿ ಈ ಗ್ರಾಮ ಸಭೆಯನ್ನು ಗ್ರಾಮಸ್ಥರ ಈ ಮೆಂಬರ್ಗಳನ್ನು ಮತ್ತೆ ಗ್ರಾಮ ಪಂಚಾಯಿತಿಯನ್ನು ಡಿಸಾಲ್ವ್ ಮಾಡ್ರಿ ಅಂತ ನಮ್ಮ ಕಡೆಯಿಂದ ಕಳಕಳಿಯ ಮನವಿ. ಈ ಸಮಯ ಗ್ರಾಮ ಪಂಚಾಯಿತಿಯ ಪಿಡಿಒ ತಮ್ಮ ಅನಿಸಿಕೆ ಹೇಳಿದರು. ಸರ್, ಈಗ ಗ್ರಾಮಸ್ಥರು ವತಿಯಿಂದ ಅವರು ಹೇಳ್ತಾ ಇದ್ದಾರೆ ಶ್ರೀಮಂತ ದೀಕ್ಷಿತ್ ಅಂತ 3 ತಿಂಗಳಿಂದ ಮೀಟಿಂಗ್ ತಗೊಂಡಿಲ್ಲ, ಮತ್ತು ಯಾವುದೂ ಅವ್ರ ಸಮಸ್ಯೆಗೆ ಅಂದ್ರೆ ಪರಿಹಾರ ಆಗ್ತಾ ಇಲ್ಲ. ಎಷ್ಟು ಮಳೆ ಬೀಳಾಯ್ತಿ, ಎಲ್ಲ ದೊಡ್ಡ ಸಮಸ್ಯೆ, ಮನೆಯಾಗ ಅದು ನೀರು ಹೊಂಟಿದಾವು, ಎಲ್ಲ ದೊಡ್ಡ ಸಮಸ್ಯೆ ಆಗ್ತೈತಿ. ಆದ್ರೂ ಯಾವುದೂ ಒಂದು ಸೆಂಕ್ಷನ್ ಇರಲಿ, ಯಾಣೂ ಇರಲಿ, ಏನೂ ಆಗ್ತಾ ಇಲ್ಲ. 3 ತಿಂಗಳಿಂದ ಮೀಟಿಂಗ್ ತಗೊಂಡಿಲ್ಲ, ಇದರಿಂದ ಹಿಂಗೆ ದೊಡ್ಡ ಸಮಸ್ಯೆ ಆಗ್ತೈತಿ. ಅದ್ರ ಸಲುವಾಗಿ ಇದ್ದಿನ ಮೆಂಬರ್ಗಳು ಎಲ್ಲ ಡಿಸಾಲ್ವ್ ಮಾಡಿರಿ ಅಂತ ಅವರು ಗ್ರಾಮಸ್ಥರೆಲ್ಲ ಪತ್ರಕರ್ತರಿಗೆ ಹಿಂಗೆ ಈಗ ನಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಅದು ವೈಯಕ್ತಿಕ ವಿಷಯಗಳು ಅವ್ರದ್ದು. ನಾವು ಈಗಾಗಲೇ ಜುಲೈ ತಿಂಗಳಲ್ಲಿ ಸಭೆ ಕರೆಯಲಾಗಿತ್ತು. ಸರ್, ವೈಯಕ್ತಿಕ ವಿಷಯ ಹೆಂಗಂತೀರಿ ಮೆಂಬರ್ಗಳ್ದ ಜನರದ್ದು? ಈಗ ನೋಡಿ, ನಾವು ಪ್ರತಿಯೊಬ್ಬರು ಅವರೊಬ್ಬರು ಜನಪ್ರತಿನಿಧಿಯಾಗಿ ಪ್ರತಿಯೊಬ್ಬರು ಕೂಡ ಹಾಜರಿರಬೇಕು. ಅವ್ರದ್ದು ಕರ್ತವ್ಯಗಳು ಮತ್ತು ಅವರ ಇದು ನಿರ್ಣಯಗಳು ಆಗಿರ್ತವೆ. ಮತ್ತು ನಾವು ಇವತ್ತು ಸಭೆ ಕರೆದಿದ್ವಿ, ಆ ಸಭೆಗೆ 53ರ ನಿಯಮದಂತೆ ಅವರು ಫೋರಂ ಕೊಡಲಿಲ್ಲ. ಹಾಗಾಗಿ ಈ ಸಭೆಯನ್ನು ನಾವು ರದ್ದುಗೊಳಿಸಿದ್ದೇವೆ. ಸರ್, ಸಭೆಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರಿ? ಹೌದು, ಎಲ್ಲರೂ ಸಹಿ ಮಾಡಿ ಕೊಟ್ಟಿದ್ರಿ. ಬಂದಿರ್ರಿ ಎಲ್ಲರೂ? ಇಲ್ಲ. ಎಷ್ಟು ಜನ ಬಂದಿರ? 12 ಜನ ಹಾಜರಿದ್ದಾರೆ, 16 ಜನ ಹಾಜರಿ. ಫೋರಂ ಸಮಸ್ಯೆ ಹಾಗಾಗಿ ಸಭೆಯನ್ನು ಮುಂದೂಡಿ ಆಯ್ತು. ಈಗ ಅವ್ರ ಸಮಸ್ಯೆ ಬಗ್ಗೆ ಹೆಂಗ್ ವಿಚಾರ ಮಾಡ್ತೀರ ಸರ್? ಮುಂದಿನ ಸಭೆ ಕರೀತೀವಿ. ಈಗ ಅಧ್ಯಕ್ಷರಿಗೆ ನಾವು ಅದನ್ನ ಈ ವರದಿಯನ್ನು ಯಾವಾಗ ಕರೀತಾರೆ ಸರ್? ಅಂದ್ರೆ ಯಾಕಂದ್ರೆ ಈಗ ಮಳೆಯೋದು ಬಹಳ ಬೆಳಾಯ್ತಿ, ಅವ್ರ ಸಮಸ್ಯೆ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಬೇಕಲ್ಲ. ಸದ್ಯದಲ್ಲೇ ಎಲ್ಲಾ ಸದಸ್ಯರುಗಳನ್ನ ಒಂದು ಇದನ್ನ ಸಭೆ ಮಾಡಿ ಅವರನ್ನೆಲ್ಲರನ್ನು ಕೂಡ ಒಂದು ಇರುವಂತ ಸಮಯವನ್ನ ನಿಗದಿಪಡಿಸಿ ಆ ಸಭೆಗೆ ನಾವು ಸಭೆಯನ್ನ ಕರೀಲಾಗ. ಈ ಸಂದರ್ಭದಲ್ಲಿ ಮಿಥುನ್ ಕಾಂಬ್ಳೆ, ಸಂದೀಪ್ ಪರಂಜಪೆ, ಶಿವರಾಮ್ ಪೂರ್ವೆ, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಹುಲ್ ವಾಗ್ಪಟೆ, ಅಲಗೌಡ ಪಾಟೀಲ್, ಮಿಥುನ್ ಪಾಟೀಲ್, ರಾಜು ಉಪಾಧ್ಯಾಯ್, ಸುಮನ್ ತೆಲವೇಕರ್, ರೂಪಾಲಿ ವಡ್ಡರ್, ರೂಪಾಲಿ ಪೂಜಾರಿ, ಅನ್ನಪೂರ್ಣ ಐವಳೆ, ಅನುರಾಧ ಸದಲ್ಗೆ, ಶರಬಾಯಿ ಕೋಟೆ, ಪ್ರಣೀತಾ ಪಾಟೀಲ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.